ಭಯೋತ್ಪಾದನೆಯನ್ನ ಮಟ್ಟ ಹಾಕುತ್ತೇವೆ ಪ್ರಧಾನಿ ಸಿಂಗ್. ಮೊದಲು ಮರಣದಂಡನೆಗೆ ಗುರಿಯಾಗಿರೋ ಉಗ್ರರನ್ನ ಗಲ್ಲಿಗೇರಿಸಿ ಸ್ವಾಮಿ, ಆಮೇಲೆ ಮಾತಾಡಿರಂತೆ. ದೆಹಲಿ ಹೈಕೋರ್ಟ್ ಸ್ಫೋಟ, ಭಯೋತ್ಪಾದಕರ ಕೃತ್ಯ, ಚಿದಂಬರಂ. ಇಂಟೆಲಿಜೆನ್ಸ್ ಬ್ಯೂರೋ ತುಂಬಾ ಫಾಸ್ಟ್ ಕಣಪು. ಸ್ಫೋಟ ಆಗಿರೋ ಕೆಲವೇ ನಿಮಿಷಗಳಲ್ಲಿ ಇದು ಉಗ್ರರ ಕೃತ್ಯ ಅನ್ನೋದನ್ನ ತಿಳ್ಕೊಂಬಿಡೈತೆ. ಯಪ್ಪ, ಜೈಲಲ್ಲಿರೋ ರೆಡ್ಡಿಯನ್ನ ನೋಡೋಕೆ ಹೈದರಾಬಾದ್ಗೆ ರೆಡ್ಡಿ ಕುಟುಂಬ ಪ್ರಯಾಣ. ನಾನ್ ಜೈಲಲ್ಲಿರೋದನ್ನ ನೋಡೋಕೆ ಹೆಲಿಕಾಪ್ಟರ್ ನಲ್ಲಿ ಬಂದ್ರ ಅಂತ ರೆಡ್ಡಿ ಜಗಳ ಮಾಡಿದ್ರಂತೆ. ದಿಟುವೆ. ಚಂದ್ರೇಗೌಡರಿಗೆ ನೋಟಿಸ್ ಕೊಟ್ಟಿದ್ದಕ್ಕೆ ಈಶ್ವರಪ್ಪ ವಿರುದ್ಧ ರೇಣುಕಾಚಾರ್ಯ ಕಿಡಿ. ಪಾಪ ಚಿಕ್ಕ ಹುಡುಗ ಕ್ಷಮಿಸಿದ್ದೇನೆ ಅಂದ್ರಂತೆ ಈಶ್ವರಪ್ಪ. ಅಯ್ಯೋ ಪಾಪ. ರೆಡ್ಡಿಗೆ ಜೈಲಿನಲ್ಲಿ ನಿದ್ದೇನೆ ಬರ್ತಿಲ್ವಂತೆ. ಕಾಂತ್ ಕಾಂತ ತಿಂದು ನಿದ್ದೆ ಮಾಡಕ್ಕೆ ಅವ್ರೇನ್ ಎಡ್ಡಿ ಕೆಟ್ಟೋದ್ರೆ ಹೋಗಪ್ಪ. ತಿಹಾರ್ ಜೈಲಿನಲ್ಲಿ ವಿವಿಐಪಿಗಳ ಸಂತೆ. ಊಟ ತಿಂದು ಎರಡ್ ಹೆಜ್ಜೆ ನಡಿಬೇಕಂತೆ, ಲಂಚ ತಿಂದ್ಮೇಲೆ ಜೈಲಿಗೆ ಹೋಗ್ಬೇಕಂತೆ. ಓ ಕಣಪ್ಪ. ಜಾಹೀರಾತುಗಳಲ್ಲಿ ಈಗಲೂ ಯಡಿಯೂರಪ್ಪನವರೇ ಸಿಎಂ. ಐದ್ ತಿಂಗಳಾದ್ಮೇಲೆ ಮತ್ತೆ ಚೇಂಜ್ ಮಾಡೋದು ಯಾಕೆ? ಹಂಗೆ ಇದ್ರೆ ಉಳಿತಾಯ ಮಾಡಂಗ ಆಗುತ್ತೆ ಅಂತಿದ್ರಂತೆ ಅಧಿಕಾರಿಗಳು. ಇಂಗ್ಲೆಂಡ್ ವಿರುದ್ಧ ಎರಡನೇ ಏಕದಿನ ಪಂದ್ಯದಲ್ಲಿ ಮತ್ತೆ ಸೋತ ಭಾರತ. ಮ್ಯಾಚ್ ಆಯ್ತು ಅಂತ ಹೇಳಿದ್ರೆ ಸಾಕು, ಸೋತ್ರು ಅನ್ನೋದನ್ನ ನಾವೇ ತಿಳ್ಕೋತೀವಿ ಅಂತಿದ್ದಾರೆ ಅಭಿಮಾನಿಗಳು. ಛೇ.